50 ರನ್ ಗಳಿಸಲು ಬಿಡಲಿಲ್ಲ ಎಂದು ಬ್ಯಾಟ್ಸ್ಮನ್ ಒಬ್ಬ ಕ್ಯಾಚ್ ಹಿಡಿದ ಫೀಲ್ಡರ್ಗೆ ಬ್ಯಾಟ್ನಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಮಧ್ಯಪ್ರದೇಶದ ಗ್ವಾಲಿಯರ್ ಎಂಬಲ್ಲಿ ನಡೆದಿದೆ. ಗಾಯಗೊಂಡ ಆಟಗಾರನನ್ನು 23 ವರ್ಷದ ಸಚಿನ್ ಪರಶಾರ್ ಎಂದು ಗುರುತಿಸಲಾಗಿದೆ. ಹಲ್ಲೆ ಮಾಡಿದ ಬ್ಯಾಟ್ಸ್ಮನ್ ಅನ್ನು ಸಂಜಯ್ ಪಾಳಿಯ ಎಂದು ಗುರುತಿಸಲಾಗಿದ್ದು ಆರೋಪಿ ಪರಾರಿಯಾಗಿದ್ದು ಈತನ ವಶಕ್ಕೆ ಪಡೆಯಲು ಪೊಲೀಸರು ಬಲೆ ಬೀಸಿದ್ದಾರೆ. ಶನಿವಾರ ಗೋಲಾಕ ಮಂದಿರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮೇಲಾ ಗ್ರೌಂಡ್ನಲ್ಲಿ ಕ್ರಿಕೆಟ್ ಪಂದ್ಯ ನಡೆಯುತ್ತಿತ್ತು. ಸಂಜಯ್ ಪಾಳಿಯ 49 ರನ್ ಗಳಿಸಿ ಅರ್ಧಶತಕದ ಹೊಸ್ತಿಲಲ್ಲಿದ್ದರು. ಈ ವೇಳೆ ಬೌಲರ್ ಎಸೆದ ಚೆಂಡನ್ನು ಸಿಕ್ಸರ್ ಬಾಡಿಸಲು ಬಲವಾಗಿ ಬಾರಿಸಿದ್ದಾರೆ. ಆದರೆ ಚೆಂಡು ನೇರವಾಗಿ ಫೀಲ್ಡರ್ ಸಚಿನ್ ಪರಶಾರ್ ಕೈಗೆ ಸೇರಿದೆ. ಈ ವೇಳೆ ಅರ್ಧಶತಕ ಪೂರೈಸಲು ಬಿಡಲಿಲ್ಲ ಎಂದು ಕ್ರೋಧಗೊಂಡ ಸಂಜಯ್ ಏಕಾಏಕಿ ಸಚಿನ್ ಮೇಲೆ ಬ್ಯಾಟ್ನಿಂದ ಹಲ್ಲೆ ನಡೆಸಿದ್ದಾನೆ. ತಲೆಗೆ ತೀವ್ರ ಪೆಟ್ಟಾದ ಸಚಿನ್ ಸಹ ಆಟಗಾರರು ಆಸ್ಪತ್ರೆಗೆ ದಾಖಲಿಸಿದ್ದು ಸಚಿನ್ನ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಇತ್ತ ಹಲ್ಲೆ ನಡೆಸಿದ ಸಂಜಯ್ ಪಾಳಿಯ ಪರಾರಿಯಾಗಿದ್ದು ಈತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ.